ಬೆಳಗಾವಿ ತಾಲೂಕಿನಲ್ಲಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ನಾನು ವಿದ್ಯಾಭ್ಯಾಸ ಮಾಡುವಾಗ ತುಂಬಾ ಕಷ್ಟಪಟ್ಟೆ ಹಾಗಾಗಿ ಓದುವ ವಿದ್ಯಾರ್ಥಿಗಳ ಕಷ್ಟ ಅರಿತು ಈ ಸಮಾಜ ಸೇವೆ ಮಾಡುತ್ತಿದ್ದೇನೆ ಪ್ರದೀಪೀಶ್ವರ್ ಬಸವ ವಸತಿ ಅಂಬೇಡ್ಕರ್ ಯೋಜನೆ ಮನೆ ಹಂಚಿಕೆ ವಿಚಾರದಲ್ಲಿ ಗ್ರಾಮ ಸಭೆಯಲ್ಲಿ ಗದ್ದಲ ಮಾರ್ಚ್ 3 ಕ್ಕೆ ಅಮಿತ್ ದೇವನಹಳ್ಳಿಗೆ ಭೇಟಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗಿ ನಮಸ್ಕಾರ ಎಂಎಂಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಸುನೀತಾ ಕಳೆದ ಚುನಾವಣೆಯಲ್ಲಿ ಹುಟ್ಟೂರಿಗಿಂತ ಅತಿ ಹೆಚ್ಚಿನ ಮತಗಳನ್ನು ನೀಡಿದ ಗೌಡಗೆರೆ ಗ್ರಾಮದ ಋಣವನ್ನ ನನ್ನ ಜೀವ ಇರುವವರೆಗೂ ಮರೆಯಲು ಸಾಧ್ಯವಿಲ್ಲ ಮಂಚೇನಹಳ್ಳಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು ಮಂಚೇನಹಳ್ಳಿ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ 2019 ರ ಉಪಚುನಾವಣೆಯಲ್ಲಿ 1948 ಮತ ಹೆಚ್ಚುವರಿಯಾಗಿ ನೀಡಿದ ಗ್ರಾಮವಿದು ಗೌಡಗೆರೆ ಗ್ರಾಮ ಪಂಚಾಯಿತಿ ಮೇಲೆ ವಿಶೇಷ ಅಭಿಮಾನ ಇದ್ದು ಮಂಚೇನಹಳ್ಳಿ ತಾಲೂಕನ್ನ ಮಾದರಿ ತಾಲೂಕಾಗಿ ರೂಪಿಸುವ ಮೂಲಕ ಈ ಭಾಗದ ಜನ ನನ್ನ ಮೇಲೆ ತೋರುತ್ತಿರುವ ಪ್ರೀತಿಗೆ ಋಣ ತೀರಿಸುವುದಾಗಿ ಹೇಳಿದರು ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆ ಮಂಜೂರು ಮಾಡುತ್ತಿರುವ ಕೆಲಸ ಧನ್ಯತಾ ಭಾವ ಮೂಡಿಸಿದೆ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 730 ಅರ್ಜಿ ಈವರೆಗೂ ಸ್ವೀಕೃತವಾಗಿದ್ದು ಈಗಾಗಲೇ 590 ನಿವೇಶನಕ್ಕೆ ಅಗತ್ಯವಿರುವ ಭೂಮಿ ಗುರುತಿಸಲಾಗಿದೆ ಉಳಿದ ಫಲಾನುಭವಿಗಳಿಗೆ ಅಗತ್ಯವಿರುವ ಭೂಮಿಯನ್ನ ಶೀಘ್ರದಲ್ಲಿಯೇ ಗುರುತಿಸಿ ಎಲ್ಲಾ ಅರ್ಹ ಫಲಾನುಭವಿಗಳಿಗೂ ಉಚಿತ ನಿವೇಶನ ನೀಡಲು ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಭರವಸೆ ನೀಡಿದರು ಪ್ರಸ್ತುತ ವಿತರಿಸುತ್ತಿರುವ ಉಚಿತ ನಿವೇಶನಗಳು ಯಾವುದೇ ಜಾತಿ ಧರ್ಮ ನೋಡಿ ನೀಡುತ್ತಿಲ್ಲ ಬದಲಿಗೆ ಎಲ್ಲಾ ವರ್ಗದ ಬಡವರಿಗೂ ವಸತಿ ಕಲ್ಪಿಸುವ ಉದ್ದೇಶದಿಂದ ನೀಡಲಾಗುತ್ತಿದೆ ಅಲ್ಲದೆ ಪ್ರಸ್ತುತ ಸಾಲಿನಲ್ಲಿ ನಿವೇಶನ ನೀಡುತ್ತಿರುವ ಎಲ್ಲರಿಗೂ ಮುಂದಿನ ವರ್ಷದಲ್ಲಿ ಮನೆ ನಿರ್ಮಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು ಸುಮಾರು 700 ಕ್ಕೂ ಹೆಚ್ಚು ಸೈಟ್ಗಳನ್ನು 730 ಅರ್ಜಿಗಳು ಇಲ್ಲಿವರೆಗೂ ಬಂದಿದೆ ಸ್ವೀಕೃತ ಆಗಿರುವಂಥದ್ದು ಈಗ ಒಟ್ಟಾರೆಯಾಗಿ 590 ಸೈಟ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಇನ್ನು 140-150 ಸೈಟ್ಗಳು ಬೇಕಾಗಿದೆ ಈಗಾಗಲೇ ನಮ್ಮ ತಹಸೀಲ್ದಾರ್ ಅವರಿಗೆ ಹೇಳಿದ್ದೇವೆ ಅವರು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಅರ್ಜಿಗಳು ಬಂದರೆ ಇನ್ನೂ ಕೂಡ ಹೆಚ್ಚು ಅರ್ಜಿಗಳು ಹಾಕುವವರು ಯಾರಿಗೆ ಸೈಟ್ ಇಲ್ಲ ಅವರು ಮೊದಲು ಹಾಕಬೇಕು ಈ ಕೊಡ್ತಾ ಇರತಕ್ಕಂಥದ್ದು ನಾವು ಯಾರಿಗೆ ಪಾಪ ನಿರ್ಗತಿಕರಿದ್ದಾರೆ ನಿವೇಶನನೇ ಇಲ್ಲ ಅಂಥವರಿಗೆ ನಾವು ಪ್ರಾಶಸ್ತ್ಯದಲ್ಲಿ ಉಚಿತವಾಗಿ ಸೈಟ್ ಕೊಡುವಂಥ ಕಾರ್ಯಕ್ರಮ ಅದಾದ ಮೇಲೆ ಯಾರು ಅಣ್ಣ ತಮ್ಮಂದರು ಇಬ್ಬರು ಮೂವರು ಇರ್ತಾರೆ ಅಂಥವ್ರಿಗೆ ಕೂಡ 2 ಹೆಚ್ಚುವರಿ ಸೈಟ್ಗಳಿರಬೇಕಾಗ್ತದೆ ಹಾಗಾಗಿ ಅಂಥವ್ರಿಗೂ ಕೂಡ ಕೊಡುವಂಥದ್ದು ಮಾಡ್ತಾ ಇದ್ದೀವಿ ಇದು ಈಗಾಗಲೇ ಹೇಳಿರೋ ಹಂಗೆ ಬಾಲಕೃಷ್ಣ ಅವರು ಮಾರ್ಚ್ 17 ತಾರೀಕು ನಿಗದಿ ಮಾಡಿಕೊಂಡಿದ್ದೀವಿ ಮಾನ್ಯ ಪ್ರಧಾನಮಂತ್ರಿಗಳ ಕಡೆಯಿಂದನೇ ನಿಮಗೆಲ್ಲ ಕೊಡಿಸುವಂಥ ಕೆಲಸ ಆಗ್ತದೆ ಅದೇ ರೀತಿ ಮಾರ್ಚ್ 11 ತಾರೀಕು ಶ್ರೀನಿವಾಸ ಕಲ್ಯಾಣ ಇದೆ ಯಾರೆಲ್ಲ ಬರ್ತೀರಿ ಶ್ರೀನಿವಾಸ ಕಲ್ಯಾಣಕ್ಕೆ ಕೈ ಎತ್ತಿ ಎಲ್ಲರೂ ಬರ್ತೀರಲ್ವಾ ಎಲ್ಲರೂ ಬನ್ನಿ ನಿಮಗೆಲ್ಲ ಕೂಡ ಕಲ್ಯಾಣಕ್ಕೆ ಕಲ್ಯಾಣೋತ್ಸವಕ್ಕೆ ಏನಾಗಬೇಕು ಆ ಒಂದು ವಸ್ತ್ರವನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸುವಂಥ ಪ್ರಯತ್ನ ನಮ್ಮೆಲ್ಲ ಮುಖಂಡರುಗಳಿಂದ ಆಗ್ತಾ ಇದೆ ಅದರಲ್ಲಿ ಇನ್ವಿಟೇಷನ್ನು ಇರುತ್ತೆ ನಿಮಗೆ ವಸ್ತ್ರ ಇರುತ್ತೆ ಮತ್ತು ಈಗಾಗಲೇ ನೀವು ಏನು ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಹಾಕಿದ್ದೀರಲ್ವಾ ಯಾರೆಲ್ಲ ರಂಗೋಲಿ ಹಾಕಿದ್ದೀರಿ ಇಲ್ಲಿ ಎಲ್ಲರೂ ಹಾಕಿದ್ದೀರಿ ಇವತ್ತು ಯಾವಾಗ ಕೊಡೋದು ಅಂತ ಕೇಳ್ತಾವ್ರ ಆದಷ್ಟು ಶೀಘ್ರದಲ್ಲಿ ಮುಂದಿನ 2-3 ದಿವಸದಲ್ಲಿ ಮಂಚೇನಹಳ್ಳಿ ಪ್ರವೇಶ ಮಾಡುತ್ತೆ ಅದು ಸರಬರಾಜು ಆಗುವಂಥದ್ದು ಒಂದೆರಡು ದಿನಗಳಲ್ಲೇ ಮಂಚೇನಹಳ್ಳಿ ಇಡೀ ತಾಲೂಕಿಗೆ ಕೊಡುವಂಥದ್ದು ಆಗುತ್ತೆ ಒಟ್ಟಾರೆಯಾಗಿ ಕಲ್ಯಾಣೋತ್ಸವಕ್ಕಿಂತ ಮುಂಚೆನೇ ಆಗಬೇಕಲ್ವಾ ಅದನ್ನೆಲ್ಲ ನೀವು ಆ ವಸ್ತ್ರನ ಕಟ್ಕೊಂಡೇ ಬರಬೇಕಾಗ್ತದೆ ಹಾಗಾಗಿ ಬಹುಮಾನ ಮತ್ತು ಇದು ಎರಡೂ ಕೂಡ ಒಂದೇ ಸಲ ಕೊಡುವಂಥದ್ದಾಗ್ತದೆ
ತಾವು ಸದ್ಬಳಕೆ ಮಾಡ್ಕೊಳ್ಳಿ ಈ ಸೈಟ್ಗಳು ಯಾರಿಗೆಲ್ಲ ಕೊಡ್ತಾ ಇದ್ದೀವಿ ಮುಂದಿನ ವರ್ಷದಲ್ಲಿ ಇಷ್ಟು ಜನಕ್ಕೆ ಮನೆಗಳನ್ನು ಕೂಡ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಮಾತನ್ನ ಕೊಡ್ತಾ ಇದೀನಿ ಇನ್ನು ಗೌಡಗಿರಿ ಗ್ರಾಮ ಪಂಚಾಯಿತಿಯ ಬಿಜೆಪಿ ಮುಖಂಡ ಹಾಗೂ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಜಿವಿ ರಾಜಶೇಖರ್ ಮಾತನಾಡಿ ಕಳೆದ 75 ವರ್ಷಗಳಿಂದ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ನಿವೇಶನಗಳನ್ನು ಹಂಚಿಕೆ ಮಾಡಿರಲಿಲ್ಲ ಈ ದಿನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡುತ್ತಿರುವುದು ನಮಗೆ ಸಂತಸ ತಂದಿದೆ ಎಂದರು ಹೆಸರು ರಾಜಶೇಖರ್ ಅಂತ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕೂಡ ಮತ್ತೆ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಬಿಜೆಪಿ ಏನು ಇವತ್ತು ನಮಗೆ ಸಂತಸದ ವಿಷಯ ಅಂತಂದ್ರೆ 75 ವರ್ಷಗಳ ಕಾಲದಿಂದನೂ ನಮ್ಮ ಹೋಬಳಿಯಲ್ಲಿ ಯಾವುದೇ ಒಂದರದ ಒಂದು ಸೈಟ್ ಕೊಟ್ಟಿರಲಿಲ್ಲ ಇವತ್ತು ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 1000 ಚಿಲ್ಲರ ಸೈಟ್ಗಳು ಕೊಡ್ತಾ ಇದ್ದಾರೆ ಅದರಲ್ಲಿ 700 ಚಿಲ್ಲರ ಸೈಟ್ ಈಗ ಆಲ್ರೆಡಿ ರೆಡಿಯಾಗಿದೆ ಇನ್ನು 300 ಚಿಲ್ಲರ ಸೈಟ್ ಬೇಕಿತ್ತು ಅದನ್ನು ಕೂಡ ಪ್ರಸ್ತಾವನೆ ಸಲ್ಲಿಸಿ ಅದನ್ನು ಕೂಡ ನಮ್ಮ ಏನು ಇವತ್ತು ಈ ವೇದಿಕೆಯಲ್ಲಿ ತಹಸೀಲ್ದಾರ್ಗೆ ಹೇಳಿ ಒಂದು 4-5 ಎಕರೆ ಗುರುಸಿ ಅವ್ರಿಗೂ ಕೂಡ ಕೇಳಿದ್ದಾರೆ ಯಾರು ಖಾಲಿ ನಿವೇಶನ ಅಂದರೆ ಯಾರು ನಿವೇಶನ ರೈತರು ಇಡ್ತಾರೆ ಅವ್ರನ್ನ ಗುರುತಿಸಿ ಯಾರೇ ಆಗಲಿ ಕಡುಬಡವರು ಯಾವ ಪಕ್ಷ ಭೇದ ಮರೆತು ಜಾತಿ ಬಂಧ ಮರೆತು ಅವ್ರಿಗೆ ಸೈಟ್ ಕೂಡ ಕೇಳಿದ್ದಾರೆ ಸಾಹೇಬರು ನಮ್ಮ ಸಚಿವರು ಕೂಡ ಅದಕ್ಕೆ ನಮಗೆ ಅವರಿಗೆ ಉತ್ಪೂರ್ವಕವಾಗಿ ನಮ್ಮ ಏನು ನಮ್ಮ ಮನದಾಳದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಇಷ್ಟು ವರ್ಷಗಳ ಕಾಲ ಯಾರು ಈ ಥರ ಕೆಲಸ ಮಾಡಿರಲಿಲ್ಲ ಅದೇ ರೀತಿಯಲ್ಲಿ ಇಷ್ಟು ವರ್ಷಗಳ ಕಾಲದಿಂದ ಕೂಡ ಏನು ಒಂದು ಸಾಮಾನ್ಯ ಮನೆ ಏನೊಂದು ಯಾವುದೇ ಪಂಚಾಯತಿಗಳಲ್ಲಿ 2, 3, 4 ಬಂದಿರೋದು ಅದೇ ರೀತಿಯಲ್ಲಿ ಈ ವರ್ಷದಲ್ಲಿ ಇದೇ ತಿಂಗಳಲ್ಲಿ ಏನು ನಮ್ಮ ಸಚಿವರು ಮಾತು ಕೊಟ್ಟನಂತೆ ನಮ್ಮ ಪಂಚಾಯತಿ ಒಂದಕ್ಕೆ 120 ಮನೆ ಕೊಟ್ಟಿದ್ದಾರೆ 111 ಮನೆ ಸಾಮಾನ್ಯ 9 ಮನೆ ಮುಸ್ಲಿಮ್ಸ್ಗೆ ಕೊಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಬೇಕಾದ್ರೆ ಮೈ ಜುಮ್ಮುನ್ನತ್ತೆ ಯಾಕಂದರೆ ಇಂಥ ಕೆಲಸ ಯಾರು ಮಾಡಿರಲಿಲ್ಲ ನಾನು ಎಷ್ಟೋ ಜನ ಎಮ್ಮೆಲ್ಎಗಳು ನೋಡಿದ್ದೀವಿ ಅದು ಈ ಥರ ಕೆಲಸ ಯಾರು ಮಾಡಿರಲಿಲ್ಲ ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ವೈಯಕ್ತಿಕ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಮನೆ ಮಂಚನಹಳ್ಳಿ ಏನು ನೂತನವಾಗಿ ಮಾತು ಕೊಟ್ಟಂತೆ ತಾಲೂಕು ಮಾಡಿದ್ದಾರೆ ಏನು ನೂತನವಾಗಿ ಇವಾಗ ಹೊಸ ಹಾಸ್ಪಿಟ್ಲ್ ಮಾಡ್ತಾ ಇದ್ದಾರೆ ಏನು ನೂತನವಾಗಿ ಆಡಳಿತ ಕಚೇರಿಯನ್ನು ಓಪನ್ ಮಾಡ್ತಾ ಇದ್ದಾರೆ 2ನೇ ತಾರೀಕು ಅವರಿಗೆ ನಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಉತ್ಪೂರ್ವಕವಾದ ಅಭಿನಂದನೆ ತಿಳಿಸ್ತೀನಿ ಕಾರ್ಯಕ್ರಮದಲ್ಲಿ ಕೋಮಲ್ ನಿರ್ದೇಶಕ ಸುಬ್ಬಾರೆಡ್ಡಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ನಾರಾಯಣಸ್ವಾಮಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ನಿರ್ದೇಶಕ ವೆಂಕಟೇಶ್ ಜಿವಿ ರಾಜಶೇಖರ್ ಬಾಲಕೃಷ್ಣ ಹನುಮೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಡಿ ದೇವರಾಜ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ನಾನು ವಿದ್ಯಾಭ್ಯಾಸ ಮಾಡಲು ತುಂಬಾ ಕಷ್ಟಪಟ್ಟೆ ಹಾಗಾಗಿ ಓದುವ ವಿದ್ಯಾರ್ಥಿಗಳ ಕಷ್ಟ ಅರಿತು ಈ ಸಮಾಜ ಸೇವೆ ಮಾಡುತ್ತಿದ್ದೇನೆ ಇದರ ಹಿಂದೆ ಯಾವುದೇ ದುರುದ್ದೇಶವಿಲ್ಲ ಎಂದು ಪ್ರದೀಪ್ ಈಶ್ವರ್ ಹೇಳಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪರಿಚಯ ಸಮುದಾಯದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವ ಯೋಜನೆ ಏನಾಗುತ್ತೆ ಪ್ರತಿ ವಿದ್ಯಾರ್ಥಿಗೂ 5000 ರೂಪಾಯಿ ಲಾಸ್ಟ್ ಇಯರ್ 10th ಪಾಸ್ ಮತ್ತು ಲಾಸ್ಟ್ ಇಯರ್ 2nd ಇಯರ್ ಪಾಸ್ ಮುಂಚೆಗೆ ಅಂದ್ಕೊಂಡೆ ನಂತರ ತುಂಬ ಜನ ವಿದ್ಯಾರ್ಥಿಗಳು ಸರ್ ಎಲ್ಲ ಸ್ಕೀಮ್ ಅನುಕೂಲ ಮಾಡಿಕೊಂಡಿದ್ದು ಅದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಪರಿಶ್ರಮ ನೀಟ್ ಅಕಾಡೆಮಿ ಅಧ್ಯಕ್ಷ ಪ್ರದೀಪ್ ಈಶ್ವರ್ ಮಾರ್ಚ್ 7ರಂದು ಕಾಲಜ್ಞಾನಿ ಕೈವಾರ ಶ್ರೀ ಯೋಗಿನಾರಾಯಣ ತಾತಯ್ಯನವರ ಜಯಂತಿ ಇದೆ ಆ ಜಯಂತಿ ಅಂಗವಾಗಿ ಇಡೀ ಜಿಲ್ಲೆಯ ಸುಮಾರು 2500 ಬಲಿಜ ಸಮುದಾಯದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲು ತಲಾ 5000 ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಸಮುದಾಯದ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನ ನೀಡುವ ಉದ್ದೇಶ ಹೊಂದಲಾಗಿದೆ ನಾನು ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡೆ ನಾನು ವಿದ್ಯಾಭ್ಯಾಸ ಮಾಡಲು ತುಂಬ ಕಷ್ಟಪಟ್ಟೆ ಹಾಗಾಗಿ ಓದುವ ವಿದ್ಯಾರ್ಥಿಗಳ ಕಷ್ಟ ಅರಿತು ಈ ಸಮಾಜ ಸೇವೆ ಮಾಡುತ್ತಿದ್ದೇನೆ ಇದರ ಹಿಂದೆ ಯಾವುದೇ ದುರುದ್ದೇಶವಿಲ್ಲ ನಾನು ಯಾವತ್ತೂ ರಾಜಕಾರಣಕ್ಕೆ ಬರುವ ಉದ್ದೇಶವೂ ಇಲ್ಲ ಎಂದರು ಈ ಸದ್ಯಕ್ಕೆ ತಲಾ 5000 ವಿದ್ಯಾರ್ಥಿ ವೇತನ ಮಾತ್ರ ವಿತರಿಸಲಾಗುತ್ತಿದ್ದು ಮುಂದಿನ 3 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಬಲಿಜ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕಟ್ಟಿಸಲು ಪ್ರಯತ್ನ ನಡೆಸಲಾಗುತ್ತಿದೆ ಇದನ್ನೆಲ್ಲ ನನ್ನ ಪರಿಶ್ರಮದಿಂದ ವೈಟ್ ಮನಿ ಮೂಲಕವೇ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ಜಿಲ್ಲಾದ್ಯಂತ ಒಬ್ಬೊಬ್ಬರಿಗೆ 5000 ಕೊಡ್ತೀನಿ ಅಂತ ನಾನು ಅನೌನ್ಸ್ ಮಾಡಿದ್ದೆ ಈಗ ಡಿಸ್ಟ್ರಿ ಒಟ್ಟು 2200 ಜನ ಎನ್ರೋಲ್ ಆಗಿದ್ದಾರೆ ಮಾರ್ಚ್ 7ನೇ ತಾರೀಕು ಜಯಂತಿ ದಿನ ಕೊಡ್ತಾ ಇದ್ದೀನಿ ಅವತ್ತು ನಮ್ಮ ಸಮುದಾಯದವರೆಲ್ಲ ಬಂದು ಆಶೀರ್ವದಿಸಬೇಕು ಅಂತ ವಿನಂತಿಸ್ತಿದ್ದೀನಿ 2ನೇದು ನನಗೆ ನಾನು ಒಬ್ಬ ವಿದ್ಯಾರ್ಥಿಯಾಗಿ ನಾನು ಒಂದು ಬಾಲ್ಯದಲ್ಲೇ ತಂದೆ ತಾಯಿ ಕಳ್ಕೊಂಡು ಸ್ಟ್ರಗಲ್ ಮಾಡಿರೋನಾಗಿ ಏನಾದರೂ ಮಾಡಬೇಕು ಅಂತ ಆಸೆ ಇತ್ತು ಸೊ ನಾನು ಸ್ಕಾಲರ್ಶಿಪ್ ಜೊತೆ ನನ್ನ ಸಮುದಾಯದವ್ರಿಗೆ ನಾನೇ ಒಂದು 40-60 ಸೈಟ್ ತೆಗೆದು ನಾನೇ ಒಂದು 100 ಜನಕ್ಕೆ ಹಾಸ್ಟೆಲ್ ಕಟ್ತೀನಿ ಸರ್ ಇದು ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೀನಿ ಒಂದು 2-3 ವರ್ಷದಲ್ಲಿ ಮುಗಿಸ್ತೀನಿ ಸರ್ ಯಾಕೆಂದರೆ ಅದೊಂದು 3-4 ಕೋಟಿ ರೂಪಾಯಿ ವೆಚ್ಚ ಆಗೋದ್ರಿಂದ ಇನ್ನೊಂದು 2-3 ವರ್ಷದಲ್ಲಿ ಹಾಸ್ಟೆಲ್
ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತೀನಿ ಸರ್. ಅಂದರೆ ಎಷ್ಟು ಜನಕ್ಕೆ ಸರ್ ಏನು ಅಂತ? ಪ್ರಾರಂಭದಲ್ಲಿ 100 ಜನಕ್ಕೆ ಮಾಡ್ತೀನಿ ಸರ್. ಯಾಕೆಂದರೆ ಒಂದು ಸೈಟ್ ತೆಗೆದು ಅಪ್ರೂವಲ್ ತೊಗೊಂಡು ಮತ್ತು 100 ಜನಕ್ಕೆ ಅಕಾಮಡೇಷನ್ನು ಊಟ ತಿಂಡಿ ವ್ಯವಸ್ಥೆ ಮಾಡಬೇಕು ಅಂದರೆ ದೊಡ್ಡ, ಮತ್ತು ಇದನ್ನು ನಾನು ಒಬ್ಬನೇ ಮಾಡ್ತೀನಿ ಸರ್. ಯಾರು ನಮ್ಮ ಸಮುದಾಯದ ಯಾರೊಬ್ಬರಿಂದನೂ ನಾನು ಆರ್ಥಿಕ ದೇಣಿಗೆನೂ ತೊಗೊಳ್ಳಲ್ಲ, ಕೇಳೋದಿಲ್ಲ. ನಾನೊಬ್ಬನೇ ನನ್ನ ಶ್ರಮದಿಂದ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ದುಡ್ಡಿಂದ ಮಾಡ್ತೀನಿ ಸರ್. ನಾನು ಟ್ರಸ್ಟಿಂದನೂ ಮಾಡಲ್ಲ, ನನ್ನ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ನನ್ನ ಕಂಪ್ಲೀಟ್ ನಾನು ವೈಟ್ ಮನಿಯಲ್ಲಿ ಕಟ್ತೀನಿ ಸರ್. ಇದು ನನ್ನ ಸಮುದಾಯಕ್ಕೆ ನಾನು ಕೊಡೋ ಕೊಡುಗೆ. ಯಾಕೆಂದರೆ ನಮ್ಮ ಸಮುದಾಯದವ್ರು ನಾವು ತುಂಬ ಸ್ಟ್ರಗಲ್ ಆಗಿದ್ದೀವಿ ಸರ್. ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಉಳ್ಕೊಳ್ಳೋಕೆ ಆಸ್ತಿ ಇರ್ತಿರಲಿಲ್ಲ. ನಾವು ನಮ್ಮ ಸ್ನೇಹಿತರ ಆಸ್ತಿಗಳಲ್ಲೆಲ್ಲ ಅವ್ರ ಸಮುದಾಯ ದುಡ್ಡು ಅಂತೇಳಿ ಉಳ್ಕೊಂಡು ತುಂಬ ಕಷ್ಟಪಟ್ಟಿದ್ದೀವಿ ಊಟಕ್ಕೆಲ್ಲ. ಇವತ್ತೇನೋ ದೇವರು ಯೋಗ್ಯತೆ ಮೀರಿ ನಮಗೆ ಸಕ್ಸಸ್ ಕೊಟ್ಟಿದ್ದಾನೆ. ಒಂದು ಮಾಡೋಣ ಅಂತ ಒಂದು ಪ್ರಯತ್ನ. ನೆಕ್ಸ್ಟ್ ಜನ್ರೇಷನ್ ಫ್ಯೂಚರ್ ಸರ್, ಇದು ನಮ್ಮದೇನಿಲ್ಲ. ಮತ್ತು ನನಗೆ ಯಾವುದೇ ಉದ್ದೇಶ ಇಲ್ಲ, ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿದ್ದೀನಿ, ಇದರಿಂದ ಯಾವ ಉದ್ದೇಶನೂ ಇಲ್ಲ. ನಾನು ರಾಜಕೀಯಕ್ಕೂ ಬರಲ್ಲ, ಆ ಉದ್ದೇಶಗಳು ನನಗೆ ಹಸಿಲಿಲ್ಲ. ನನ್ನ ಸಮುದಾಯಕ್ಕೆ ಮಾಡಬೇಕು ಅನ್ನಿಸ್ತಿದ್ರೆ ಮಾಡ್ತೀನಿ. ಅಂದರೆ ಜಿಲ್ಲಾದ್ಯಂತನ ಸರ್? ಸರಿ, ಜಿಲ್ಲಾದ್ಯಂತ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಮಾಡ್ತೀನಿ. ಈಗ ನನಗೇನಾದರೂ ಪೊಲಿಟಿಕಲ್ ಆಸ್ಪಿರೇಷನ್ಸ್ ಇದ್ದಿದ್ರೆ ಯಾವುದೋ ಒಂದು ತಾಲೂಕಿಗೆ ಮಾಡ್ತಿದ್ದೆ ಸರ್. ಅಲ್ಲ, ನನಗಿದೆ ಇಟ್ಸ್ ನಾಟ್ ಸರ್. ನಮ್ಮ ಮೈಂಡ್ ಸೆಟ್ ಹೆಂಗೆ ಅಂದರೆ ನಾವು ಕಷ್ಟಪಟ್ಟು ಬಂದಿದ್ದೀವಿ, ಏನೋ ಮಾಡಬೇಕು ಅಂತಷ್ಟೇ ಸರ್. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಫ್ರೆಶ್ ಬೋರ್, ರೀಬೋರ್ ಮತ್ತು ಫಿಲ್ಟರ್ ಬೋರ್ವೆಲ್ ಅನ್ನು ಕೊರೆಸಿಕೊಡುತ್ತಾರೆ. ಅಲ್ಲದೆ ನಿಮ್ಮ ಬೋರ್ವೆಲ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಸರಿಪಡಿಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್ ಮತ್ತು ವೆಲ್ಡಿಂಗ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಬೋರ್ವೆಲ್ಸ್ ವತಿಯಿಂದಲೇ ಸ್ಕ್ಯಾನಿಂಗ್ ಮಾಡಿಕೊಡುತ್ತೇವೆ. ಒಟ್ಟು ಮೊತ್ತದಲ್ಲಿ 2% ರಿಯಾಯಿತಿ ಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951883355. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ. ಕರ್ನಾಟಕ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಬಸವ ವಸತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆಯ ಮನೆ ಹಂಚಿಕೆ ವಿಚಾರದಲ್ಲಿ ಗ್ರಾಮ ಸಭೆಯಲ್ಲಿ ಹಾಜರಿದ್ದ ಕೆಲ ವ್ಯಕ್ತಿಗಳಿಂದ ಗೊಂದಲ ಉಂಟಾಗಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಾಕ್ಟರ್ ಎಂ ಪುಣ್ಯವತಿ ಅಧ್ಯಕ್ಷತೆಯಲ್ಲಿ ವಿಶೇಷ ಗ್ರಾಮ ಸಭೆ ನಡೆಯಿತು. ಸಭೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಗುರುತಿಸಿ ಪಟ್ಟಿ ತಯಾರಿಸಿಲ್ಲ ಎಂದು ಪಟ್ಟು ಹಿಡಿದಾಗ ಮತ್ತೊಂದು ಗುಂಪು ಮನೆ ಇರುವವರಿಗೆ ಅರ್ಹ ಫಲಾನುಭವಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಎಂದು ಸಭೆಯಲ್ಲಿ ಹಾಜರಿದ್ದ ಕೆಲ ವ್ಯಕ್ತಿಗಳು ಚೇರುಗಳನ್ನು ಬಿಸಾಡಿ ಕೈ ಕೈ ಮಿಲಾಯಿಸಿಕೊಂಡರು. ನಂತರ ಗ್ರಾಮದ ಕೆಲ ಮುಖಂಡರು ಮಧ್ಯಸ್ಥಿಕೆ ವಹಿಸಿ ಸಮಾಧಾನಪಡಿಸಿ ಸಭೆಯನ್ನು ಮುಂದುವರೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಿಲ್ಟ್ರಿ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕಾನೂನುಬದ್ಧವಾಗಿ ಮಾಡಲಾಗುವುದಿಲ್ಲ, ಹೊಂದಾಣಿಕೆಯಿಂದ ಪ್ರತಿಯೊಂದು ಕೆಲಸಗಳು ನಡೆಯುತ್ತದೆ ಎಂದು ಹೇಳಿದರು. ಮನೆ ಹಂಚಿಕೆ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ, ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡಿ ಎಂದು ಕಿವಿಮಾತು ಹೇಳಿದರು. ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅನ್ಸರ್ ಖಾನ್ ಮಾತನಾಡಿ, ವಿಶೇಷ ಗ್ರಾಮ ಸಭೆ ಬಗ್ಗೆ ಅಧಿಕಾರಿಗಳು ಆಹ್ವಾನ ನೀಡುವುದರಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ. ಗ್ರಾಮ ಸಭೆ ಬಗ್ಗೆ ಜನರಿಗೆ ಸರಿಯಾದ ರೀತಿಯಲ್ಲಿ ಅರಿವು ಮೂಡಿಸಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಗ್ರಾಮ ಪಂಚಾಯತ್ ಬಂದು ನಾವೇನ್ ಫಲಾನುಭವಿಗಳಿದೆ ಆ ಪಟ್ಟಿ ಪರಿಶೀಲನೆ ಮಾಡಿ ಕರೆಕ್ಟ್ ಆಗಿದೆ. ಸಾಮಾನ್ಯ ಸಭೆ ಕರೆದ ಗ್ರಾಮ ಸಭಾ ಕರೆದಿದ್ದೀರಾ? ಗ್ರಾಮ ಸಭೆಯಲ್ಲಿ ನಾವು ಈ ವಿಚಾರಣೆ ಕೇಳಿದಾಗ ನೀವೆಲ್ಲ ಮೆಂಬರ್ಸ್ ನೋಡ್ ಮೇಲೆ ಹಾಕ್ತೀವಿ ಅಂತ ಹೇಳ್ತೀರಾ?
11:30 ಟೈಮ್ ಕೊಟ್ಟಿದ್ದೀರಾ, 11:30 ಟೈಮ್ ಕೊಟ್ಟ ಮೇಲೆ 18 ಜನ ಸದಸ್ಯರು ಇದ್ದಾರೆ, ಓದೋರು ಇದ್ದಾರೆ, ಓದದೇ ಇರೋರು ಇದ್ದಾರೆ, ಅವ್ರಿಗೆ ಏನ್ ಗೊತ್ತಾಗುತ್ತೆ? ಇದಕ್ಕೇನು ಟೈಮ್ ಇಲ್ಲ, ಟೈಮ್ ಇರಲ್ವಾ? ತಿಳ್ಕೊಂಡಿದ್ದು ನ್ಯಾಯ ರೀತಿಯಲ್ಲಿ ಮಾಡ್ಕೊಡೋಣ ಅಂತ ಹೇಳಕ್ಕೆ. ಸಭೆಯಲ್ಲಿ ಹಾಜರಿದ್ದ ಗ್ರಾಮಸ್ಥರು ಸಭೆಯಲ್ಲಿ ಪದೇ ಪದೇ ಗೊಂದಲ ಉಂಟಾದ ಕಾರಣ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಡತೆಯ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅಶ್ರಫ್ ಜಾನ್, ಮಾಜಿ ಉಪಾಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ನರಸಿಂಹಮೂರ್ತಿ, ನರೇಶ್ ಮತ್ತಿತರರು ಹಾಜರಿದ್ದರು. ಕಾಗತಿ ಶ್ರೀನಿವಾಸ್, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. March 3 ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಆವತಿ ಗ್ರಾಮಕ್ಕೆ ಆಗಮಿಸಿ ವಿಜಯ ಸಂಕಲ್ಪ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ತಿಳಿಸಿದರು. ಇವತ್ತು ಈ ಯಾತ್ರೆಯನ್ನು ಮಾಡುವಂಥ ವಿಚಾರ ಈಗಾಗಲೇ ಭಾಳ ದೊಡ್ಡದಾಗಿ ವಿಚಾರ ಆಗಿದೆ ರಾಜ್ಯದಲ್ಲಿ, ದೇಶದ ಜನತೆಯಲ್ಲಿ ಇಷ್ಟಪಡ್ತೇನೆ. ಇವತ್ತು ಮಾನ್ಯ ಅಮಿತ್ ಶಾ ಅವರು 3 ವರ್ಷವರು 5 ಎಂದು ಹೇಳಿದ್ದಾರೆ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಮಾತನಾಡಿ, ರಾಜ್ಯದಲ್ಲಿ 4 ಬಿಜೆಪಿ ಪಕ್ಷದ ವತಿಯಿಂದ ಚುನಾವಣೆ ಹಿನ್ನೆಲೆಯಲ್ಲಿ ರಥಯಾತ್ರಾ ಪೂಜೆಯನ್ನು ನೆರವೇರಿಸುವುದರ ಮೂಲಕ ಚಾಲನೆ ನೀಡಲು March 3 ಕೇಂದ್ರ ಗೃಹ ಸಚಿವರು ಆಗಮಿಸಲಿದ್ದಾರೆ. ದೇವನಹಳ್ಳಿ ತಾಲೂಕಿನ ಆವತಿ ರಣಬೈರೇಗೌಡರ ಸ್ಥಳದಿಂದ ಈ ವಿಜಯ ಸಂಕಲ್ಪ ರಥಯಾತ್ರೆಗೆ ಚಾಲನೆ ನೀಡಲಾಗುತ್ತಿದೆ. ಆವತಿಯ ಚನ್ನಕೇಶವ ಸ್ವಾಮಿ ದೇಗುಲದಿಂದ ಪೂಜೆ ನೆರವೇರಿಸಿ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ಜನತಾ ಸಮಾವೇಶವನ್ನು ನಡೆಸಲಾಗುತ್ತಿದ್ದು, ಅದರಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ಳುವುದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇಡೀ ನಮ್ಮ ಜಿಲ್ಲಾಡಳಿತ, ರಾಜ್ಯದ ಎಲ್ಲ ಮಂತ್ರಿಗಳು, ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಾರ್ವಜನಿಕರು ಮತ್ತು ಪಕ್ಷದ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಭಾರತೀಯ ಜನತಾ ಪಕ್ಷದ ವತಿಯಿಂದ ಏನು ಚುನಾವಣೆ ಚುನಾವಣೆಯಲ್ಲಿ ಕಣ್ಣಿ ಹಾಕಿದ 4 ಪೂಜೆಯನ್ನು ಮಾಡುವುದರ ಮೂಲಕ ರಥವನ್ನು ಚಾಲನೆ ಮಾಡಲಾಗಿದೆ. ಅದು ನಮ್ಮ ಈ ಒಂದು ಭಾಗದಲ್ಲಿ ಒಂದು ಭಾಗವಾಗಿ ನಾವು ಆವತ್ತಿ ರಣಬೈರೇಗೌಡರ ಹುಟ್ಟು ಜಾಗದಿಂದ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಪೂಜೆ ಮಾಡುವ ಮೂಲಕ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ, ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣಸ್ವಾಮಿ, ಬೈಯಪ್ಪ, ಮಾಜಿ ಉಪಾಧ್ಯಕ್ಷ ಅಶ್ವಥ್ ನಾರಾಯಣ್, ಮಹಿಳಾ ಘಟಕದ ಪುಷ್ಪ ಶಿವಶಂಕರ್, ಜಿಲ್ಲಾ ಮಾಧ್ಯಮ ಪ್ರಮುಖ ರಮೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ನೀಲೇರಿ ಮಂಜುನಾಥ್ ಮತ್ತಿತರರು ಇದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ
ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನದ ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸಿಟಿ ಸ್ಕ್ಯಾನ್, ಡಿಜಿಟಲ್ ಎಕ್ಸ್ರೇ, ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ಹೃದಯ ಮತ್ತು ಸಕ್ಕರೆ ಕಾಯಿಲೆ ತಜ್ಞರಾದ ಡಾಕ್ಟರ್ ತಿಮ್ಮೇಗೌಡ, ಸ್ತ್ರೀರೋಗ, ಅರವಳಿಕೆ, ರೇಡಿಯಾಲಜಿಸ್ಟ್, ಮೂಳೆ, ಮೂತ್ರಕೋಶ, ಮಕ್ಕಳಿಗೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಸಮಸ್ಯೆಗಳು ಹಾಗೂ ಮತ್ತಿತರ ಸಮಸ್ಯೆಗಳಿಗೆ ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಜಯ ಸಂಕಲ್ಪ ಯಾತ್ರೆಯ ನಿಮಿತ್ತ ಮಾರ್ಚ್ 3ರಂದು ಬಾಗೇಪಲ್ಲಿ ಪಟ್ಟಣದ ಬೃಹತ್ ರೋಡ್ ಶೋ ನಡೆಯಲಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ಪಾಸಿಟಿವ್ ನೆಗೆಟಿವ್ ಆದರೆ ನೋಡ್ತಾರೆ. ಆದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳು 3 ವರ್ಷಗಳಿಂದ ಅನೇಕ ಸಂಘಟನಾ ಕಾರ್ಯಕ್ರಮಗಳನ್ನು, ಅನೇಕ ಸಂಘಟನಾ ಚಟುವಟಿಕೆ ಬಾಗೇಪಲ್ಲಿ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕಾರಿಣಿ ಸಭೆ ಹಾಗೂ ವಿಜಯ ಸಂಕಲ್ಪ ಅಭಿಯಾನದ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಬಿಜೆಪಿ ಮುಖಂಡ ರಾಮಲಿಂಗಪ್ಪ ಮಾತನಾಡಿದರು. ಮಾರ್ಚ್ 3ರಂದು ಬಾಗೇಪಲ್ಲಿ ಪಟ್ಟಣದ ವಿಜಯ ಸಂಕಲ್ಪ ಯಾತ್ರೆಯ ಭಾಗವಾಗಿ ರೋಡ್ ಶೋ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸೇರುವ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ಜೆಪಿ ನಡ್ಡಾ ಅವರ ಮುಂದಾಳತ್ವದಲ್ಲಿ ಬಿಜೆಪಿ ವಿಶ್ವದ ಅತಿದೊಡ್ಡ ಪಕ್ಷವಾಗಿ ಬೆಳೆದಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ನಿಕಟಪೂರ್ವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ಶ್ರಮವಹಿಸಲಾಗುತ್ತಿದೆ. ಇಲ್ಲಿ ಕಾರ್ಯಕರ್ತರಿಗೆ ಪ್ರಮುಖ ಸ್ಥಾನಮಾನವಿದೆ. ಬಿಜೆಪಿ ಕಾರ್ಯಕರ್ತರಿಗೆ ಅತ್ಯಂತ ಗೌರವ ನೀಡುವ ಪಕ್ಷವಾಗಿದೆ. ನನಗೆ ಕಾರ್ಯಕರ್ತರೇ ಶಕ್ತಿ. ಅವರು ನನಗೆ ಸಾಕಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ. ಅವರ ಆಶಯದಂತೆ ಕೆಲಸ ಮಾಡುತ್ತಿದ್ದೇನೆ. ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ನನಗೆ ಶ್ರೀರಕ್ಷೆಯಾಗಿದೆ ಎಂದರು. ಎಲ್ಲ ಕಾರ್ಯಕರ್ತರು ಸಹ ಏನು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಂದಿದ್ದಾರೆ, ಒಂದು ಮ್ಯಾರಥಾನ್ ಇದ್ದಾರೆ. ಬೇರೆ ಪಕ್ಷಗಳು ನೀವು ನೋಡಿರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಮತ್ತೆ ಬೇರೆ ಪಕ್ಷಗಳು 5 ವರ್ಷಕ್ಕೊಮ್ಮೆ ಒಂದು ರನ್ನಿಂಗ್ ರೇಸ್ ಮಾಡಿಬಿಟ್ಟು ಎಲೆಕ್ಷನ್ ಅಲ್ಲಿ 3 ತಿಂಗಳು ರನ್ನಿಂಗ್ ರೇಸ್ ಮಾಡಿ ಎಲೆಕ್ಷನ್ ಅಲ್ಲಿ ರಿಸಲ್ಟ್ಸ್ ನ ಪಾಸಿಟಿವ್ ನೆಗೆಟಿವ್ ಆದರೆ ನೋಡ್ತಾರೆ. ಆದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳು 3 ವರ್ಷಗಳಿಂದ ಅನೇಕ ಸಂಘಟನಾ ಕಾರ್ಯಕ್ರಮಗಳನ್ನು, ಅನೇಕ ಸಂಘಟನಾ ಚಟುವಟಿಕೆಗಳನ್ನು ಮಾಡಿಕೊಂಡು ಒಳ್ಳೆ ಮ್ಯಾರಥಾನ್ ಬಂದು ಬಂದಿದ್ದಾರೆ. ಆದರೆ ಇವಾಗ ಕೇವಲ 60ರಿಂದ 70 ದಿನಗಳಿದೆ. 70 ದಿನಗಳಿಂದಾದರೂ ಸಹ ರನ್ನಿಂಗ್ ರೇಸ್ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದರ ಒಂದು ಪರಿಣಾಮ ಏನು? ಬೇರೆ ಪಕ್ಷಗಳು ಬರೀ 3 ತಿಂಗಳಲ್ಲಿ ರನ್ನಿಂಗ್ ರೇಸ್ ಮಾಡ್ತದೆ, ನಾವು 3 ವರ್ಷಗಳಿಂದ ಮಾಡಿರ್ತಕ್ಕಂಥ ಮ್ಯಾರಥಾನ್ನಿಂದ ನಾವು ಅಚ್ಚರಿಯಾಗಿರ್ತಕ್ಕಂಥ ಫಲಿತಾಂಶಗಳನ್ನು ಇಡೀ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಇಡೀ ಕರ್ನಾಟಕದಲ್ಲಿ ನಾವು ಅಚ್ಚರಿ ಫಲಿತಾಂಶಗಳನ್ನು ಪಡೆದು 150ಕ್ಕಿಂತ ಹೆಚ್ಚಿನ ಸಮಾಜ ಸೇವಕ ಹಾಗೂ ಬಿಜೆಪಿ ಆಕಾಂಕ್ಷಿ ಸಿ ಮುನಿರಾಜು ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ಉತ್ತಮವಾಗಿದೆ. ಪಕ್ಷವನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಮಾಡಬೇಕಾದ ಕೆಲಸಗಳು ಮತ್ತು ವಿಜಯ ಸಂಕಲ್ಪ ಯಾತ್ರೆ ಯಶಸ್ವಿಗೊಳಿಸಲು ಕಾರ್ಯಕರ್ತರ ಜವಾಬ್ದಾರಿಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು. ಯಾರು ಯಾವ ಬಂದ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಕ್ಷ ನಿರ್ಣಯ, ನಾವೇನಿದ್ರು ಪಕ್ಷಕ್ಕೆ ಕೆಲಸ ಮಾಡುವಂಥದ್ದು, ಪಕ್ಷದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡಿರ್ಬೇಕು. ಅವರವ್ರ ಶಕ್ತಿ ಮೀರಿ ಪಕ್ಷಕ್ಕೆ ಎಷ್ಟು ಕೆಲಸ ಮಾಡಿದ್ರೆ ಅವರಿಗೆ ಯಾವುದೇ ಶಕ್ತಿ ಆ ಪಕ್ಷ ಆಶೀರ್ವಾದ ಮಾಡಿ, ಪಕ್ಷದ ನಾಯಕರು ಆಶೀರ್ವಾದ ಮಾಡಿ ಎಲ್ರಿಗೂ ಅವಕಾಶಗಳು.
ಹೇಳಿದೆ, ನಾನು ಕೂಡ ನನ್ನ ಬೂತರ ಅಧ್ಯಕ್ಷನಾಗಿ, ಬೂತ್ ಕಮಿಟಿ ಅಧ್ಯಕ್ಷನಾಗಿ, ಪಂಚಾಯತ್ ಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿ, ತಾಲೂಕು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ, ತಾಲೂಕು ಪೇರೆಂಟ್ ಪಾಳ್ಯ ಕೂಡ ಕಾರ್ಯದರ್ಶಿಯಾಗಿ, ಜಿಲ್ಲಾ ಯುವ ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪ ರೆಡ್ಡಿ, ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಗೆಂಗಿರೆಡ್ಡಿ, ಎಸ್ಸಿ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್, ಮುಖಂಡರಾದ ಚೇಳೂರು ಚಂದ್ರಣ್ಣ ಮತ್ತಿತರರು ಹಾಜರಿದ್ದರು. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ದೇವನಹಳ್ಳಿ ತಾಲೂಕಿನ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದು ಜೆಡಿಎಸ್ಗೆ ಭಾರೀ ಮುಖಭಂಗವಾಗಿದೆ. ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಯ ಚುನಾವಣೆ ನಡೆದಿದ್ದು ಇಂದು ಅಭ್ಯರ್ಥಿಗಳ ಫಲಿತಾಂಶ ಹೊರಬಿದ್ದಿದೆ. ಫೆಬ್ರವರಿ 25ರಂದು ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಕೋರಮಂಗಲ ಗ್ರಾಮ ಪಂಚಾಯಿತಿಗಳ ಚುನಾವಣೆ ನಡೆದಿದ್ದು ಮಂಗಳವಾರ ಬೆಳಗ್ಗೆ 8 ಗಂಟೆಯಿಂದ ಅಭ್ಯರ್ಥಿಗಳ ಅಣೆಬರಹ ಬರೆದಿರುವ ಮತದಾರರು ನೀಡಿದ ಮತದಾನದ ಎಣಿಕೆ ಕಾರ್ಯವು ತಾಲೂಕು ಆಡಳಿತ ಸೌಧದಲ್ಲಿ ನಡೆಯಿತು. ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಪ್ಪ ಮಾತನಾಡಿ, ಹಾರೋಹಳ್ಳಿ ಗ್ರಾಮದಿಂದ ಕಾಂಗ್ರೆಸ್ ಬೆಂಬಲಿತ 4 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು 4 ಅಭ್ಯರ್ಥಿಗಳು ಭಾರೀ ಅಂತರದಿಂದ ಜೆಡಿಎಸ್ ಬೆಂಬಲಿತರನ್ನ ಪರಾಭವಗೊಳಿಸಿದ್ದಾರೆ. ಮುಂದಿನ ವಿಧಾನಸಭೆ ಚುನಾವಣೆಗೆ ಜನತೆಯ ತೀರ್ಪು ದಿಕ್ಸೂಚಿಯಾಗಿದ್ದು ಶಾಸಕರ ಕಾರ್ಯವೈಖರಿಗೆ ಜನತೆಯ ತೀರ್ಪು ಇದಾಗಿದೆ ಎಂದು ತಿಳಿಸಿದರು. ಶ್ರೀನಿವಾಸ್ ಅಂತ ಜನರಲ್ ಮಹಿಳೆ ಕ್ಷೇತ್ರದಿಂದ, ಶ್ರೀನಿವಾಸ್ ಅಂತ ಜನರಲ್ ಇಂದ, ಮಂಜುಳಾ ಎಸ್ ಟಿಯಿಂದ, ಆಂಜಿನಮ್ಮ ಎಸ್ ಸಿಯಿಂದ ಮಹಿಳಾ ಅಭ್ಯರ್ಥಿಗಳು ಈ ಸುಮಾರು 400 ಮತಗಳ ಅಂತರದಿಂದ ಜಯಶಾಲಿ ಆಗಿರ್ತಾರೆ ಗ್ರಾಮ ಪಂಚಾಯಿತಿ. ಅದೇ ರೀತಿ ತಿಮ್ಮಳ್ಳಿ ಗ್ರಾಮದಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ 2, ಮತ್ತೆ ಬುಳ್ಳಳ್ಳಿ ಗ್ರಾಮದಿಂದ 2. ಹಾರೋಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡ ರಘು ಮಾತನಾಡಿ, ಕಳೆದ ಬಾರಿಯೂ 4 ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ವಿಜೇತರಾದಂತೆ ಈ ಬಾರಿಯೂ ಗೆಲುವಿನ ನಾಗಾಲೋಟ ಮುಂದುವರೆಸಿದ್ದು ಸ್ಥಳೀಯ ಶಾಸಕರು ನಮ್ಮ ಪಂಚಾಯಿತಿಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡುವಲ್ಲಿ ವಿಫಲರಾಗಿದ್ದಾರೆ. ಅವರ ಎಲ್ಲಾ ಪ್ರಯತ್ನಗಳು ವಿಫಲವಾಗಿದೆ. ಜನರು ಬೇಸತ್ತು ಮತ್ತೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಕೈ ಹಿಡಿದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಜಯಶಾಲಿಗಳಾಗಿದ್ದೀವಿ, 450 ಓಟ್ ನೀಡಲೇ ಗೆದ್ದಿದ್ವಿ. ಈ ವರ್ಷನೂ ಸಹ 5 ಆದ್ಮೇಲೆ ಕೂಡ ನಮ್ಮದು 450 ಓಟ್ ನೀಡಲೇ ಇದೇ ಒಂದು ಇದರಲ್ಲೇ ಗೆದ್ದಿದ್ದೀವಿ. ಈ ಸ್ಥಳೀಯ MLA ಅವರುಗಳಾದಿರ್ತಕ್ಕಂಥ ನಿಸರ್ಗ ನಾರಾಯಣಸ್ವಾಮಿ ಅವರು ಮನೆ ಮನೆಗೂ ಬಂದು ಪ್ರತಿ ಮನೆಗೂ ಬಂದು ಕ್ಯಾನ್ವಾಸ್ ಎಲ್ಲ ಮಾಡಿ ಮತಯಾಚನೆ ಯಾಚಿಸಿದರು. ಆದರೂ ಕೂಡ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಪ್ರಯೋಜನ ಆಗಲಿಲ್ಲ. ನಮ್ಮ ಒಂದು ಏನು ಶ್ರಮ ಪಟ್ಟಿದ್ವಿ, ಕುಡಿಯೋ ನೀರಿನ ಸೌಲಭ್ಯ ಆಗ್ಬೋದು, ಚರಂಡಿ ವ್ಯವಸ್ಥೆ ಆಗ್ಬೋದು, ರಸ್ತೆಗಳಾಗ್ಬೋದು, ನಮ್ಮ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಸಾಕಷ್ಟು ಕೆಲಸಗಳು ಮಾಡಿದ್ವಿ. ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಫಲಿತಾಂಶ ಘೋಷಿಸುತ್ತಿದ್ದಂತೆ ಕಾರ್ಯಕರ್ತರು ನೆಚ್ಚಿನ ನಾಯಕರನ್ನ ಹೆಗಲ ಮೇಲೆ ಎತ್ತಿ ಜೈಕಾರಿಗಳನ್ನ ಕೂಗಿದರು. ಹರ್ಷ ಪಿ, MMTV ನ್ಯೂಸ್, ದೇವನಹಳ್ಳಿ. ಮಂಚೇನಹಳ್ಳಿ ತಾಲೂಕಿನಲ್ಲಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವೆ, ಸಚಿವ ಡಾಕ್ಟರ್ ಕೆ ಸುಧಾಕರ್. ನಾನು ವಿದ್ಯಾಭ್ಯಾಸ ಮಾಡುವಾಗ ತುಂಬಾ ಕಷ್ಟಪಟ್ಟೆ, ಹಾಗಾಗಿ ಓದುವ ವಿದ್ಯಾರ್ಥಿಗಳ ಕಷ್ಟ ಅರಿತು ಈ ಸಮಾಜ ಸೇವೆ ಮಾಡುತ್ತಿದ್ದೇನೆ, ಪ್ರದೀಪ್ ಈಶ್ವರ್. ಬಸವ ವಸತಿ, ಅಂಬೇಡ್ಕರ್ ಯೋಜನೆ ಮನೆ ಹಂಚಿಕೆ ವಿಚಾರದಲ್ಲಿ ಗ್ರಾಮಸಭೆಯಲ್ಲಿ ಗದ್ದಲ. March 3 ಅಮಿತ್ ದೇವನಹಳ್ಳಿಗೆ ಭೇಟಿ, ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.